ಖಟ್ಮಲ್ಪುರ್ ಅನ್ನೋ ಒಂದು ಹಳ್ಳಿಯಲ್ಲಿ ಮಹೇಶ್ ಅವನ ಹೆಂಡತಿ ರೂಪ ಜೊತೆ ಇದ್ದ. ಮಹೇಶ್ ಚೆನ್ನಾಗಿ ಓದ್ಕೊಂಡಿದ್ದಂತ ವ್ಯಕ್ತಿ. ಆದ್ರೆ ಹಳ್ಳಿಯಲ್ಲಿ ಕೆಲ್ಸ ಸಿಗದೆ ಇರೋ ಕಾರಣ ಅವನಿಗೆ ಎಲ್ಲೂ ಕೆಲ್ಸಾನೇ ಇರ್ಲಿಲ್ಲ. ಅದಕ್ಕೆ ಮಹೇಶ್ ಮತ್ತೆ ರೂಪಾ ಹಳ್ಳಿಯಲ್ಲೇ ಒಂದು ಪಾನಿಪುರಿ ಸ್ಟಾಲ್ ಹಾಕೊಂಡಿದ್ರು. ಇಡೀ ಹಳ್ಳಿಯವರು ಅಲ್ಲಿ ಪಾನಿಪುರಿ ತಿನ್ನಕ್ಕೆ ಬಹಳ ಖುಷಿಯಿಂದ ಬರ್ತಿದ್ರು. ಖಟ್ಮಲ್ಪುರ್ ಸಿಟಿಗೆ ತುಂಬಾನೇ ಹತ್ರ ಇರೋದ್ರಿಂದ ಹಳ್ಳಿ ಜನರಿಗೆ ಪಿಜ್ಜಾ ಮತ್ತೆ ಬರ್ಗರ್ ಬಹಳ ಇಷ್ಟ ಆಗಕ್ ಶುರುವಾಯ್ತು. ಅದೇ ಕಾರಣದಿಂದ ಪಾನಿಪುರಿ ವ್ಯಾಪಾರ ಕಡಿಮೆ ಆಗ್ಬಿಟ್ಟಿತ್ತು. ಮಹೇಶ್ ಮತ್ತೆ ರೂಪಾ ಈ ವಿಷಯನ ತುಂಬಾ ಯೋಚಿಸ್ತಿದ್ರು. ನೋಡಿದ್ಯ ರೂಪಾ, ಇವತ್ತಿನ ವ್ಯಾಪಾರ ನಮಗೆ ಚೆನ್ನಾಗಿ ನಡೀತಾನೆ ಇಲ್ಲ. ನನಗೆ ಒಂದೊಂದ್ ಸಲನೂ ಭಯ ಆಗ್ತಾನೆ ಇದೆ ನಾವು ಬೀದಿಗೆ ಬಂದ್ ಬಿಡ್ತೀವಿ ಅಂತ. ಇದರಿಂದ ಭಯ ಪಡೋಂತದ್ ಏನಿದೆ ಹೇಳಿ? ಇವತ್ತು ನಮ್ಗೆ ನಷ್ಟ ಆಗ್ತಿದ್ರೆ ನಾಳೆ ನಮ್ಗೆ ಲಾಭ ಕೂಡ ಆಗುತ್ತೆ. ಇದೇ ಅಲ್ವೇನ್ರಿ ನಿಯಮ? ನಾವ್ ಯಾಕೆ ಸಿಟಿಯ ಪಿಜ್ಜಾ ಮತ್ತೆ ಬರ್ಗರ್ ಎಲ್ಲ ಮಾಡಬಾರ್ದು? ಅದರಲ್ಲಿ ನಮಗೆ ವ್ಯಾಪಾರನೂ ಆಗುತ್ತೆ, ಹೊಸದಾಗಿ ಏನಾದ್ರೂ ಮಾಡಿದಾಗೇನು ಇರುತ್ತೆ. ಮಹೇಶ್ ರೂಪಾ ಹತ್ರ ಬೇರೆ ವ್ಯಾಪಾರದ ಬಗ್ಗೆ ಹೇಳ್ದಾಗ ರೂಪಾಗೆ ಬಹಳ ಕೋಪ ಬಂತು. ನಾವು ಬೇರೆ ಏನು ಮಾಡಬಾರ್ದು ರೀ, ಮೊದ್ಲೇ ನೀವು ಹಾಲಿನ ವ್ಯಾಪಾರ ಬೇರೆ ಮಾಡಿದ್ರಿ, ಅದ್ರಲ್ಲೂ ನಮ್ಗೆ ನಷ್ಟ ಆಯ್ತು, ಮತ್ತೆ ನಾವು ಆ ಸಾಲನ ಎಷ್ಟೋ ವರ್ಷಗಳು ತೀರಿಸಿದೀವಿ, ಇನ್ನೂ ಈ ತರದ್ದೆಲ್ಲ ಮಾಡೋದ್ ಬೇಡ ರೀ. ಸರಿ ಸರಿ, ನೀನು ಹೇಳಿದಾಗೆ ಆಗ್ಲಿ. ಕಸ್ಟಮರ್ಸ್ ಬಂದಿದ್ದಾರೆ, ಅವ್ರಿಗೆ ನೀನು ಪಾನಿಪುರಿ ಕೊಡು, ನಾನು ಬಾಕಿ ಎಲ್ಲದನ್ನ ತಗೊಂಡ್ ಬರ್ತೀನಿ. ಹಳ್ಳಿ ಸಿಟಿಗೆ ಬಹಳ ಹತ್ರ ಇದ್ದಿದ್ರಿಂದ ಹಳ್ಳಿಯವರೆಲ್ಲ ಏನ್ ಬೇಕೋ ಅದನ್ನ ಸಿಟಿಗೆ ಹೋಗಿ ತಿನ್ಕೊಂಡ್ ಬಂದ್ಬಿಡ್ತಿದ್ರು. ಅದಕ್ಕೆ ಮಹೇಶ್ನ ಅಂಗಡಿಗೆ ಯಾರು ಬರೋದಿಲ್ಲ. ನೋಡಿದೆ ರೂಪಾ, ನಾನು ನಿನ್ ಜೊತೆ ಹೇಳ್ದೆ ನಾವು ಬೇರೆ ಏನಾದ್ರು ಮಾಡ್ಬೇಕು ಅಂತ. ಇವಾಗ ನೋಡು, ಪಾನಿಪುರಿ ಯಾರನ್ನು ತಗೊಳ್ತಿಲ್ಲ. ಇದಕ್ಕೆ ಏನಾದ್ರೂ ಉಪಾಯ ನಾವು ಯೋಚಿಸ್ಲೇಬೇಕು. ನಡೀರಿ, ಇವತ್ತು ಗ್ರಾಹಕರು ಕಡಿಮೆ ಇದ್ದಾರೆ, ಹೋಗೋಣ. ಮಹೇಶ್ ಮತ್ತೆ ರೂಪಾ ಅಂಗಡಿ ಮುಚ್ಚಿಬಿಟ್ಟು ಮನೆಗೆ ಹೋಗ್ತಾ ಇದ್ರು. ಅಷ್ಟರಲ್ಲೇ ಅವರು ಮಾರ್ಕೆಟ್ ಹತ್ರ ಒಂದು ಪಿಜ್ಜಾ ಅಂಗಡಿ ನೋಡ್ತಾರೆ. ಅಂಗಡಿಯಲ್ಲಿ ಯಾರು ಇರ್ಲಿಲ್ಲ. ಇದನ್ನ ನೋಡಿ ಅವರಿಬ್ರು ಪಿಜ್ಜಾ ಅಂಗಡಿಗೆ ಹೋದ್ರು. ಅಲ್ಲಿ ದೀಪಕ್ ಮತ್ತೆ ಅವನ ಹೆಂಡತಿ ನೀಲಂ ಅಂಗಡಿ ನಡೀತಾ ಇರದೆ ಇರೋ ಕಾರಣ ಸೊಳ್ಳೆ ಹೊಡಿತಾ ಕೂತಿದ್ರು. ಇದನ್ನ ನೋಡಿ ಮಹೇಶ್ ದೀಪಕ್ ಹೇಳ್ದ, ಏನ್ ದೀಪಕ್ ಅಣ್ಣ, ಒಬ್ರೇ ಇದ್ದೀರಾ? ಬಾಪ ಮಹೇಶ್, ಬಾಪ ಬಾಪ, ವ್ಯಾಪಾರ ಹೇಗಪ್ಪ ನಡೀತಿದೆ ನಿನಗೆ? ಇಲ್ಲಿ ವ್ಯಾಪಾರನೇ ಇಲ್ಲಪ್ಪ, ಬೆಳಿಗ್ಗೆಯಿಂದ ಬೋನಿನೂ ಆಗಿಲ್ಲ. ಅಣ್ಣ, ನಮಗೇನು ವ್ಯಾಪಾರ ಆಗೇ ಇಲ್ಲ, ಆದ್ರಿಂದ ಕ್ಲೋಸ್ ಮಾಡ್ಬಿಟ್ಟು ಮನೆಗೆ ಹೋಗ್ತಿದೀವಿ. ಮಹೇಶ್ ಮತ್ತೆ ರೂಪಾ ದೀಪಕ್ ಹತ್ರ ಮಾತಾಡಿ ಮನೆಗೆ ಹೊರಟೋದ್ರು. ದೀಪಕ್ನ ಅಂಗಡಿಯ ಪರಿಸ್ಥಿತಿ ನೋಡಿ ಮಹೇಶ್ ಇನ್ನೂ ಚಿಂತೆಗೊಳಗಾಗ್ಬಿಟ್ಟ. ನೀನು ನೋಡ್ದೆ ಅಲ್ಲ, ಯಾರಿಗೇನು ವ್ಯಾಪಾರ ಆಗ್ತಿಲ್ಲ, ಪಿಜ್ಜಾನು ಇಲ್ಲ, ಪಾನಿಪುರಿನೂ ಇಲ್ಲ. ನಾವಿವಾಗ ಏನ್ ಮಾಡೋದು, ಮನೆ ಖರ್ಚಿನ ಹೇಗ್ ನೋಡೋದು? ನನ್ನ ಹತ್ರ ಒಂದು ಪ್ಲಾನ್ ಇದೆ. ನೀವು ಹೋಗಿ ದೀಪಕ್ ಅವ್ರ ಹತ್ರ ಪಿಜ್ಜಾ ತಗೊಂಡ್ ಬನ್ನಿ. ಅವ್ರತ್ರ ನಾವು ಪಿಜ್ಜಾ ತಗೊಂಡ್ ಬಂದು ನಮ್ಮ ಹತ್ರ ಇರುವಂತ ಪಾನಿಪುರಿ ಸಾಮಾನೆಲ್ಲ ಹಾಕಿ ನಾವು ಪಿಜ್ಜಾ ಪಾನಿಪುರಿ ಮಾಡ್ಬಿಡೋಣ. ಇದನ್ನ ಖಂಡಿತ ಹಳ್ಳಿಯಲ್ಲಿ ಯಾರೂ ತಿಂದಿರಲ್ಲ. ಪಿಜ್ಜಾ ಪಾನಿಪುರಿ ಅದೇಗೆ? ಪಿಜ್ಜಾ ಪಾನಿಪುರಿ ರೀ, ನಾವು ನಮ್ಮ ಪಿಜ್ಜಾ ಅಲ್ಲಿ ಪಾನಿಪುರಿ ಮಸಾಲ ಅದನ್ನೆಲ್ಲ ಹಾಕಿ ಮಾಡ್ಬಿಡೋಣ. ನೋಡ್ತಾ ಇರಿ, ನಮ್ಮ ಅಂಗಡಿ ತುಂಬಾ ಚೆನ್ನಾಗ್ ನಡೆಯುತ್ತೆ. ವ್ಯಾಪಾರ ನಡಿಬೇಕು. ನೀನು ನಿಮ್ಮ ಅಮ್ಮನ ಮನೆಗೆ ಹೋಗಿ ತುಂಬಾ ದಿನ ಆಯ್ತಲ್ಲ. ಮಹೇಶ್ ರೂಪಾ ಹೇಳೋ ಮಾತನ್ನ ಕೇಳಿ ದೀಪಕ್ನ ಅಂಗಡಿಗೆ ಹೋಗಿ ಪಿಜ್ಜಾ ಮತ್ತೆ ಬೇರೆ ಎಲ್ಲ ಸಾಮಾನನ್ನು ತಗೊಂಡ್ ಬರ್ತಾನೆ. ಮತ್ತೆ ರೂಪಾ ಹೇಗ್ ಹೇಳಿದ್ಲೋ ಹಾಗೆ ಪಿಜ್ಜಾ ಪಾನಿಪುರಿ ಮಾಡೋದಕ್ಕೆ ಎಲ್ಲ ತಯಾರಿ ನಡೆಸ್ತಾನೆ. ನೋಡ್ತಾ ನೋಡ್ತಾ ಸಂಜೆ ಆಗ್ಬಿಡತ್ತೆ, ಪಿಜ್ಜಾ ಪಾನಿಪುರಿ ರೆಡಿ ಆಗೇ ಬಿಡತ್ತೆ. ಪಿಜ್ಜಾ ಪಾನಿಪುರಿ ನೋಡಿ ಇಬ್ರು ಬಹಳ ಸಂತೋಷ ಪಡ್ತಾರೆ. ನೋಡು ಎಷ್ಟು ಸುಂದರವಾಗಿದೆ, ನಾನು ತಿಂದನು ನೋಡಿದೆ. ಈ ತರ ರುಚಿಯಾದ ಚಾಟ್ಸ್ನ ನಾನು ಇದುವರೆಗೆ ತಿಂದೇ ಇಲ್ಲ. ಹೆಂಡತಿ, ನಮ್ಮ ಜೀವನ ಬದಲಾಗುತ್ತೆ. ಶಾಂತಿಯಿಂದ ಇರ್ರಿ, ನೋಡಿ ಸಂಜೆ ಆಗಿದೆ, ಗ್ರಾಹಕರು ಬರೋ ಹೊತ್ತಾಗಿದೆ. ಸದ್ಯ ಎಲ್ಲ ಒಳ್ಳೇದಾದ್ರೆ ಸಾಕು. ಆಗ ಮಹೇಶ್ನ ಅಂಗಡಿಗೆ ಒಬ್ಬ ವಯಸ್ಸಾಗಿರೋರು ಮತ್ತೆ ಅವನ ಮಗ ಬರ್ತಾರೆ. ಅವರು ಪಿಜ್ಜಾ ಪಾನಿಪುರಿ ತಿಂದು ಮತ್ತೆ ಹೇಳಿದ್ರು, ಅರೆ ಇಷ್ಟು ರುಚಿಯಾದ ಪಾನಿಪುರಿ, ನಮ್ಮ ಗ್ರಾಮದಲ್ಲಿ ಇದು ತುಂಬಾ ರುಚಿಯಾಗಿದೆ. ಏನಪ್ಪ ಇನ್ನೊಂದು ಪ್ಲೇಟ್ ಪಾರ್ಸಲ್ ಮಾಡು, ಇದನ್ನ ನನ್ನ ಪಕ್ಕದ ಮನೆಯವರಿಗೇನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತಿನ್ನೇನು, ಮಹೇಶ್ನ ಪಿಜ್ಜಾ ಪಾನಿಪುರಿ ಬಹಳ ಚೆನ್ನಾಗಿ ನಡೀತಾ ಇತ್ತು. ರೂಪಾ ಮತ್ತೆ ಮಹೇಶ್ಗೆ ಲಾಟ್ರಿನೇ ಹೊಡೆದಂಗ ಆಗ್ಬಿಟ್ಟಿತ್ತು. ಪೂರ್ತಿ ಹಳ್ಳಿಯಲ್ಲಿ ಪಿಜ್ಜಾ ಪಾನಿಪುರಿ ಬಹಳ ಪ್ರಸಿದ್ಧವಾಗ್ಬಿಡ್ತು.
ಮಹೇಶ್ ದೊಡ್ಡ ಪಿಜ್ಜಾ ಪಾನಿಪುರಿ ಅಂಗಡಿ ಕೂಡ ತಗೊಂಡ್ಬಿಟ್ಟ. ಆದ್ರೆ ಈ ಎಲ್ಲ ವಿಷಯ ದೀಪಕ್ ಮತ್ತೆ ನೀಲಂಗೆ ಬೇಜಾರ್ ತರಿಸ್ಬಿಟ್ಟಿತ್ತು. ಇದನ್ನೆಲ್ಲ ನೋಡಿ ನೀಲಂ ದೀಪಕ್ಗೆ ಹೇಳಿದ್ಲು, ನೋಡಿದ್ರ ನೀವು ಅವರೆಲ್ಲ ಹೇಗೆ ನಮ್ ವ್ಯಾಪಾರನ ಹಾಳು ಮಾಡಿದ್ರು. ನಮ್ಮ ಹತ್ರ ಬಂದು ನಮ್ಮ ಹತ್ರನೇ ಪಿಜ್ಜಾ ಸಾಮಾನೆಲ್ಲ ತಗೊಂಡು ನಮ್ ಬೆನ್ ಹಿಂದೆನೆ ಚೂರಿ ಹಾಕ್ಬಿಟ್ರಲ್ಲ. ಅವ್ರೇನು ಮಂತ್ರ ಹಾಕಿದ್ದಾರೆ, ಅವ್ರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ಆದ್ರಿಂದ ಅವರು ತುಂಬಾ ಖುಷಿಯಾಗಿದ್ದಾರೆ. ನಮ್ಮ ಅಂಗಡಿನೂ ಚೆನ್ನಾಗಿತಾನೆ ನಡೀತಿದೆ, ಖರ್ಚಿಗೆಲ್ಲ ಕಷ್ಟ ಇಲ್ಲಲ್ಲ, ಇಷ್ಟು ಸಾಕಪ್ಪ. ನೀವಂತೂ ನನ್ ಮಾತು ಕೇಳೋದೇ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ನಮ್ ವ್ಯಾಪಾರನ ನಾವು ಚೆನ್ನಾಗಿ ಮಾಡ್ಬೇಕು, ನಾವು ಕೂಡ ಪಿಜ್ಜಾ ಪಾನಿಪುರಿ ಮಾಡಿ ಮಾರ್ಬೇಕು ಮಹೇಶ್ ಮತ್ತೆ ರೂಪಾ ತರ. ಇದರಿಂದ ನಮಗೂ ಕೂಡ ಸ್ವಲ್ಪ ದುಡ್ಡು ಬಂದ್ಬಿಡುತ್ತೆ, ನಾವು ಕೂಡ ದೊಡ್ಡ ಅಂಗಡಿ ಓಪನ್ ಮಾಡೋಣ. ನೀಲಂ ತುಂಬಾ ಫೋರ್ಸ್ ಮಾಡೋದ್ರಿಂದ ದೀಪಕ್ ದೊಡ್ಡ ಪಿಜ್ಜಾ ಪಾನಿಪುರಿ ಅಂಗಡಿ ಓಪನ್ ಮಾಡ್ದ. ಮಹೇಶ್ನ ಅಂಗಡಿ ಎದುರುಗಡೆನೆ ದೀಪಕ್ ಮತ್ತೆ ನೀಲಂ ಅವರ ಪಿಜ್ಜಾ ಪಾನಿಪುರಿ ಅಂಗಡಿನ ಶುರುನೇ ಮಾಡ್ಬಿಡ್ತಾರೆ. ಈ ವಿಷಯ ಮಹೇಶ್ ಮತ್ತೆ ರೂಪಾಗೆ ಗೊತ್ತಾದ್ರೆ ಅವ್ರಿಗೆ ಯಾವುದೇ ತೊಂದರೆನೂ ಇಲ್ಲ. ಆದ್ರೆ ಮಹೇಶ್ ದೀಪಕ್ನ ಅಂಗಡಿ ನೋಡಿ ರೂಪಾಗೆ ಹೇಳ್ತಾನೆ, ದೀಪಕ್ನ ಅಂಗಡಿ ಓಪನ್ ಮಾಡಿದ್ದಾರೆ, ಅವರಿಗೂ ಪಿಜ್ಜಾ ಪಾನಿಪುರಿ ತುಂಬಾ ಇಷ್ಟ ಆಗಿದೆ ಅನ್ಸುತ್ತೆ. ಒಳ್ಳೇದಾಯ್ತು, ಅವ್ರ ಜೊತೆನೆ ನಾವು ಕಲ್ತ್ಕೊಂಡಿದ್ದು, ಇದೆಲ್ಲ ಒಳ್ಳೇದಿಕ್ಕೆನೆ. ದೇವ್ರು ಅವ್ರ ಅಂಗಡಿನೂ ಚೆನ್ನಾಗಿ ನಡೆಸ್ಲಿ ಅಂತ ಬೇಡ್ಕೊಳ್ತೀನಿ ನಾನು. ಆದ್ರೆ ಹಾಗ ಆಗೋದಿಲ್ಲ, ದೀಪಕ್ ಮತ್ತೆ ನೀಲಂನ ಅಂಗಡಿ ಲಾಸ್ ಆಗ್ಬಿಡತ್ತೆ. ಗ್ರಾಹಕರು ಅಲ್ಲೂ ಕೂಡ ಬರ್ದೆ ಇಬ್ರು ಸೊಳ್ಳೆ ಹೊಡಿತಾರೆ. ದೀಪಕ್ ಮತ್ತೆ ನೀಲಂ ಬೇಜಾರಾಗಿರೋದನ್ನ ನೋಡಿ ರೂಪಾ ಮಹೇಶ್ಗೆ ಹೇಳ್ತಾಳೆ, ಏನ್ರಿ ನಾವು ದೀಪಕ್ ಮತ್ತೆ ನೀಲಂಗೆ ಸಹಾಯ ಮಾಡ್ಬೇಕು, ಈಗ ಕೆಲವು ದಿನದಿಂದ ಯಾವ್ದು ಗ್ರಾಹಕರು ಅವ್ರ ಅಂಗಡಿಗೆ ಹೋಗೋದೇ ಇಲ್ಲ, ನಾವು ಅವ್ರನ್ನ ಈ ಕಷ್ಟದಿಂದ ಪಾರ್ ಮಾಡ್ಬೇಕು. ಯಾಕೆ ನಾವು ನಮ್ಮ ಅಂಗಡಿನ ಅವರಿಗೆ ನೋಡ್ಕೊಳ್ಲಿಕ್ಕೆ ಬಿಡಬಾರ್ದು? ದೇವ್ರ ಪುಣ್ಯದಿಂದ ನಮ್ಮ ಅಂಗಡಿ ಚೆನ್ನಾಗಿ ನಡೀತಿದೆ, ಒಳ್ಳೆ ಲಾಭನೂ ಸಿಗ್ತಿದೆ. ಅವ್ರನ್ನ ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡಕ್ಕೆ ಹೇಳೋಣ, ನಾವು ಇನ್ನೊಂದು ಅಂಗಡಿನ ಓಪನ್ ಮಾಡೋಣ, ಅಲ್ಲಿನೂ ನಾವು ಪಿಜ್ಜಾ ಪಾನಿಪುರಿನ ಮಾರೋಣ. ಏನು ಅವರು ಇದನ್ನ ಒಪ್ಕೊಳ್ತಾರ? ಬನ್ನಿ ಕೇಳ್ ನೋಡೋಣ. ಮಹೇಶ್ ಮತ್ತೆ ರೂಪಾ ದೀಪಕ್ ಅವರ ಅಂಗಡಿ ಹತ್ರ ಹೋಗಿ ಅವರ ನಿರಾಶೆ ನೋಡಿ ಎಲ್ಲ ವಿಷಯವನ್ನ ಹೇಳ್ತಾರೆ. ಮತ್ತೆ ದೀಪಕ್ ಮತ್ತೆ ನೀಲಂ ಹತ್ರ ಉತ್ತರ ಕೇಳ್ತಾರೆ, ನಾವು ಅದಕ್ಕೆ ಒಪ್ಕೊಳ್ತೀವಿ, ನಾವು ನಿಮ್ ಜೊತೆ ಕೆಲಸ ಮಾಡ್ತೀವಿ, ನೀವು ನಮ್ಮ ಕಷ್ಟಕಾಲದಲ್ಲಿ ಸಹಾಯ ಮಾಡಿದ್ದೀರಾ, ನಾನಿದನ್ನ ಯಾವಾಗ್ಲೂ ಮರೆಯೋದಿಲ್ಲ. ಧನ್ಯವಾದ ಮಹೇಶ್ ಮತ್ತೆ ರೂಪಾ ಅವ್ರೆ, ನಾವು ನಿಮ್ ಅಂಗಡಿನ ಬಹಳ ಚೆನ್ನಾಗ್ ನಡೆಸ್ತೀವಿ. ಹೀಗೆ ಆಯ್ತು, ಮಹೇಶ್ ಮತ್ತೆ ರೂಪಾ ಇನ್ನೂ ಒಂದು ಅಂಗಡಿ ತಗೊಂಡು ಅಲ್ಲಿ ಪಿಜ್ಜಾ ಪಾನಿಪುರಿ ವ್ಯಾಪಾರ ಶುರು ಮಾಡಿದ್ರು ಹೊಸ ಜಾಗದಲ್ಲಿ. ಮತ್ತೆ ದೀಪಕ್ ಮತ್ತೆ ನೀಲಂಗೆ ಅವ್ರ ಅಂಗಡಿನ ನಡ್ಸಕ್ಕೆ ಸಲಹೆ ಕೊಟ್ರು. ಎರಡು ಪರಿವಾರಗಳಿಗೆ ಚೆನ್ನಾಗೆ ಲಾಭ ಆಯ್ತು ಮತ್ತೆ ಖುಷಿಯಾಗಿದ್ರು.